ನಮಸ್ಕಾರ, ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪಿಎಚ್ ನಾಯ್ಕೋಡಿ. ಎರೆಹಂಚಿನಾಳದಲ್ಲಿ ವರುಣನ ಕೃತ್ಯಕ್ಕಾಗಿ ವಿಶೇಷ ಪೂಜೆ. ಮಳೆ ಇಲ್ಲದೆ ಕಂಗಾಲಾಗಿರುವ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನ ಗ್ರಾಮದ ರೈತರು ಶ್ರೀ ನವಶಕ್ತಿ ದೇವಿಗೆ ಮತ್ತು ಕಟ್ಟಿ ದುರ್ಗಾ ದೇವಿಗೆ ವಿಶೇಷ ಪೂಜೆ ರುದ್ರಾಭಿಷೇಕ ಮಾಡಿ ನಂತರ ಅನ್ನ ಸಂತರ್ಪಣೆ ಮಾಡಿದರೆ ರೈತರಿಗೆ ಮಳೆಯಾಗುತ್ತದೆ ಎಂಬ ನಂಬಿಕೆ ಮೊದಲಿನಿಂದಲೂ ಇದೆ. ಆದ್ದರಿಂದ ವರುಣನ ಕೃತ್ಯಕ್ಕಾಗಿ ರೈತರು ವಾರದಲ್ಲಿ ಎರಡು ಬಾರಿ ದೇವರ ಪೂಜೆಯ ಮೊರೆ ಹೋಗಿದ್ದಾರೆ. ಪಾಂಡ
ಹಿಂಗಾರಿ ಹೋಗ್ತು ಮಳೆ ಹೆಸರು ಬಿಟ್ಟಿದ್ದೀನಿ, ಹೆಸರು ಹಾಳಾಗೋಗ್ಬೇಕು. ಈಗ ಹಿಂಗಾರಿ ಬಿಟ್ಟಿದ್ವಿ, ಹಿಂಗಾರಿ ಇಲ್ಲ, ಎಲ್ಲಿ ಮಟ್ಟ ಇರ್ಬೇಕು ಮಳೆ? ಒಟ್ಟು ಇವತ್ತು ಹೇಳಿ ಮಳೆ ಆಗಬಾರ್ದು. ಅದಕ್ಕೆ ಮಳೆ ಸಲುವಾಗಿ ನಾವು ಹಿಂದೆ ಹಿರಿಯರು ಮಾಡ್ತಕ್ಕಂಥದ್ದು ನಾವು ಬನ್ನಿ ಮಂಕಳಿಗೆ ಅಭಿಷೇಕ ಮಾಡಿಸಿ ಅನ್ನ ಸಂತರ್ಪಣೆ ಮಾಡಿದ ಮಳೆ ಅಗತ್ಯ ಅಂತಂದು ಹಿಂದೆ ಹೇಳಿಕೆ ಮಾತಿಗೆ ನಾವು ಮಾಡ್ಕೊಂತ ಬಂದೀವಿ. ಅದು ದೇವರ ಏನು ದೇವರ ಅನುಗ್ರಹ ಅಂತ ಮಾಡೀವಿ. ಮಳೆ ಅಗತ್ಯ ಬಿಡ್ತ ಗೊತ್ತಿಲ್ಲ, ನಮ್ಮ ಕೆಲಸ ನಾವು ಮಾಡೀವಿ, ದೇವ್ರ ಕಡೆ ಬಿಟ್ಟಿದ್ದಾರೆ. ಹನುಮಂತಪ್ಪ ಹೊಸಮನಿ ಬಿಟ್ಟು ಮುಂಗಾರಿನಲ್ಲ ಹಿಂಗಾರಿನಿಲ್ಲ. ಮತ್ತು ಈಗ ಹಿಂದಿನ ಒಂದು ಹಿರಿಯರ ಸಂಪ್ರದಾಯ ಪ್ರಕಾರ ನಾವು ಇವತ್ತು ಬನ್ನಿ ದೇವಸ್ಥಾನಕ್ಕೆ ಪ್ರಸಾದ ಮಾಡಿ ಅಭಿಷೇಕ ಮಾಡಿ ಇವತ್ತು ಏನೋ ಮಳೆ ಆಗತ್ತಾ ಅನ್ನುವಂಥದ್ದು ಅಂದರೆ ಮಳೆ ಆಗುವಂಥದ್ದು ಹಿಂಗೆ ಹಿರಿಯರ ಸಂಪ್ರದಾಯ ಪ್ರಕಾರ ಮಾಡೀವಿ. ನಾವು ಬೆಳಗ್ಗೆ ಅಭಿಷೇಕ ಮಾಡೀವಿ ಮತ್ತು ಆಮೇಲೆ 12 ಒಟ್ಟು ಪ್ರಸಾದ ಎಲ್ಲ ಕಡೆ ಪ್ರಸಾದ ಮಾಡಿದ್ವಿ. ಅದು ದೇವ್ರು ಏನೋ ಮಾಡಿದ್ರು ಸ್ವಲ್ಪ ಅನ್ನ ಆಗ್ಬೋದು, ಮಳೆ ಆಗಿ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ಹಿರಿಯರ ಅಭಿಪ್ರಾಯ ಪ್ರಕಾರ ಪ್ರಸಾದ ಮಾಡಿದ್ವಿ. ಶಂಕರಪ್ಪ ಎಲ್ಲಪ್ಪ ನೆರೆಗಲ್ಲ.